ನಮಸ್ಕಾರ ಸರ್. ನಮಸ್ತೆ. ತಮ್ಮ ಪೂರ್ತಿ ಹೆಸರು? ಕೃಷ್ಣೇಗೌಡ ಎಸ್ಟಿ. ಕೃಷ್ಣೇಗೌಡ ಎಸ್ಟಿ, ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿ ಆಯ್ಕೆ ಆಗಿದ್ದೀರಾ? ನಮ್ಮ ಮಸಂಗಡ ಗ್ರಾಮ ಪಂಚಾಯತಿ ಸಣ್ಣನಡಿಯಿಂದ ಮಸಂಗಡ ಗ್ರಾಮ ಪಂಚಾಯತಿ ಸಣ್ಣನಳ್ಳಿ ಕ್ಷೇತ್ರದಿಂದ. ಇದೇ ಮೊದಲನೇ ಬಾರಿಗೆ ತಾವು? ಎಷ್ಟು ಮತಗಳ ಅಂತರದಿಂದ ಜಯಿಸಿದ್ದೀರಿ? ಒಟ್ಟು ಮತಗಳು ಟೋಟಲ್ 264. ತಮ್ಮ ಎಜುಕೇಶನ್? ಪಿಯು. ಎಲ್ಲಿ ವಿದ್ಯಾಭ್ಯಾಸ ಎಲ್ಲ ಮುಗಿಸಿದ್ದು? ಸಣ್ಣನಡಿಯಲ್ಲಿ ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್ ಮುಗಿಸಿದೆ. ಹೈಸ್ಕೂಲು ಕಲ್ಲೇಳಿ ಬೆಟ್ಟ ಅಂತ ಇದೆ, ರಾಮೇಶ್ವರ ಪೂಡಶಾಲೆ. ಕಾಲೇಜು ಕಲ್ಪತ್ತೂರು. ಕಲ್ಪತ್ತೂರು. ತಂದೆ ತಾಯಿ ಹೆಸರು? ಅಮ್ಮ ತಾಯಿ ಹೆಸರು ರತ್ನಮ್ಮ, ತಂದೆ ಹೆಸರು ಧನಪಾಲಯ್ಯ. ಅಂದ್ರೆ ತಂದೆ ಏನಾದ್ರು ರಾಜಕೀಯದಲ್ಲಿ ಇದ್ರ? ಇಲ್ಲ. ನಿಮ್ ಫ್ಯಾಮಿಲಿ ಯಾರಾದ್ರೂ ಇದ್ರ ಮುಂಚೆ? ನಮ್ಮ ದೊಡ್ಡಯವರು ಇದ್ರು ಅಷ್ಟೇ. ದೊಡ್ಡಪ್ಪ ಏನಾಗಿದ್ರು? ಅವರು ಮೆಂಬರ್ ಆಗಿದ್ರು ಅಷ್ಟೇ. ಮೆಂಬರ್ ಆಗಿದ್ರು. ತಾವೆಷ್ಟು ಜನ ಮಕ್ಕಳು ತಂದೆ ತಾಯಿ? ನಾವಿಬ್ರು. ನೀವ್ ಎಷ್ಟನೇ ಮಗ? ನಾನು ಫಸ್ಟ್ನೇ, ನನ್ನ ತಮ್ಮ ಎರಡನೇ. ಈಗ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೀತಾ ಬಂದಿದೆ ಸರ್, ಈ ಅವಧಿಯಲ್ಲಿ ತಾವ ಏನೇನ್ ಕೆಲಸ ಕಾರ್ಯಗಳನ್ನ ಮಾಡಿಸಿದೀರಾ? ನಮ್ಮ ಮನೆ ಮನೆ ನೆಲ್ಲಿ ಹಾಕ್ಸಿದೀವಿ, ಮತ್ತೆ ಡ್ರೈನು, ರೋಡ್ಗಳು, ಐ ಮಾಸ್ಕು, ಲೈಟ್ಸ್, ಮತ್ತೆ ಮನೆಗಳು ಇದು ಮಾಡಿದ್ದೀವಿ. ಅಂಗವಿಕಲರಿಗೆ ಮತ್ತೆ ಅವ್ರಿಗೆಲ್ಲ ಫಂಡ್ ಈ ತರ ಇದು ಮಾಡಿ ಇದು ಮಾಡಿ ಅವ್ರಿಗೊಂದು ಹೆಲ್ಪ್ ಆಗಂಗೆ ಏನೋ ಒಂದು ಚಿಕ್ಕದಾಗಿ ಮಾಡಿದ್ದೀವಿ. ಮಾಡ್ತಾ ಇದ್ದೀರಾ? ಸ್ವಚ್ಛತೆಗೆಲ್ಲ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಾ? ಸ್ವಚ್ಛತೆಗೆ ಚರಂಡಿಗೆಲ್ಲ ಕ್ಲೀನಿಂಗು ಪಂಚಾಯತ್ ಕಡೆಯಿಂದಲೇ ಮಾಡಿಸ್ಕೊಡ್ತೀವಿ. ಮಾಡ್ತಾ ಇದ್ದೀರಾ? ಜನರು ಏನು ಸಮಸ್ಯೆ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಇವಾಗ? ಸದ್ಯಕ್ಕೆ ಈಗೆಲ್ಲ ಆಲ್ಮೋಸ್ಟ್ ಚೆನ್ನಾಗೈತೆ. ಸಮಸ್ಯೆ ಇತ್ತು ಮುಂಚೆ, ಈಗ ಸದ್ಯಕ್ಕೆ ಏನಿಲ್ಲ. ಅಲ್ಲ, ಒಂಚೂರು ಸಪೋರ್ಟಿಂಗ್ ತುಂಬ ಇದೆ ನಮ್ಮವರವರು. ಯಾವ ಪಕ್ಷದ ಬೆಂಬಲಿತರಾಗಿ? ನಾವು ಬಿಜೆಪಿ ಪಕ್ಷ. ಬಿಜೆಪಿ ಪಕ್ಷದ ಯಾವ ತತ್ವ ಸಿದ್ಧಾಂತ ನಾವು ಅಳವಡಿಸ್ಕೊಂಡಿದ್ದೀರಿ? ಅವ್ರು ನಮ್ಮ ಓದಿದ್ರು, ಅವ್ರು ತುಂಬಾ ನಮ್ಗೆ. ಅಂದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ? ಈಗೆಲ್ಲ ಕೋವಿಡ್ ಸಲುವಾಗಿ ನಮ್ ಬಿಜೆಪಿ ತುಂಬಾ ಅವೆಲ್ಲ ನೋಡ್ಬಿಟ್ರೆ ನಾವು ಯಾಕೆ ಅವ್ರ ತರ ಇದ್ ಮಾಡ್ಬೋದು? ಅಟ್ಲಿ ಅವ್ರ ತರ ಮಾಡಕ್ ಸ್ವಲ್ಪನಾರ ಮಾಡ್ಬೇಕಲ್ವಾ? ಆ ತರ ಇಷ್ಟ ಆಯ್ತು. ಅದಕ್ಕೆ ಅವ್ರದ್ದು ಒಂದು ತತ್ವ ಏನೋ ನಮ್ ಕೈಲಿ ಏನಾಗುತ್ತೆ ಜನಗಳಿಗೆ ಒಳ್ಳೇದ್ ಮಾಡೋದು ತರ ಮಾಡಮ್ಮ. ಅಂದ್ರೆ ಕೋವಿಡ್ ಸಮಯದಲ್ಲಿ ತಮ್ಮ ಗ್ರಾಮದಲ್ಲಿ ಹೇಗಿತ್ತು ಸರ್? ನಮ್ಮ ಜಾಸ್ತಿ ಅಷ್ಟಾಗಿ ನೀವು ಹೊರಗಡೆಯಿಂದ ಜನಗಳು ಬರಕ್ ಬಿಟ್ಟಿಲ್ಲ ಮೇಡಮ್. ಅಂದ್ರೆ ಏನಾದ್ರು ಸ್ಯಾನಿಟೈಸ್ ಮಾಡ್ತದ ಅಲ್ಲಿ, ಮತ್ತೆ ಮಾಸ್ಕ್ ಅವನ್ನೆಲ್ಲ ಸ್ಕೂಲ್ಗೂ ಅಷ್ಟೇನೆ, ಎಲ್ಲರಿಗೂ ಸ್ಯಾನಿಟೈಸರ್ ಮಾಡಿಸ್ತು. ಊರಿಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಮಾಡಿಸ್ಬಿಟ್ಟು. ನಮ್ಮ ಪಂಚಾಯತಲ್ಲಿ ಎಷ್ಟು ಊರಿದ್ರೆ ಎಲ್ಲರಿಗೂ ಸ್ಯಾನಿಟೈಸರ್ ಮಾಡಿಸ್ತು. ಅಂದ್ರೆ ತಾವೀಗ ಯುವಕರಾಗಿ ರಾಜಕೀಯ ಪ್ರವೇಶ ಮಾಡಿದ್ದೀರಾ, ಇವಾಗ ನೀವು ಯುವಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ರಾಜಕೀಯಕ್ಕೆ ಬಂದ್ರೆ ಹೇಗಿರ್ಬೇಕು ಅಂತ? ಮೇನು ಶಾಂತಿಯಾಗಿರ್ಬೇಕು, ಶಾಖ ಸಿಟ್ಕೋಬಾರ್ದು, ತಾಳ್ಮೆ. ಅಂದ್ರೆ ಗುಡುಗುರು ಅಂದ್ರೆ ಒಂಥರ ಶಾರ್ಪ್ ಟೆಂಪರ್, ಏನೋ ಒಂದ್ ಹೇಳ್ತಾರೆ, ಒಂದು ಮೇನು ಸಮಾಧಾನ ಮೇನು, ಆಮೇಲೆ ಅದಾಗಿ ಅದಾಗಿ ಬರುತ್ತೆ. ನಿಮ್ಗೆ ಹೇಗ್ ಬಂತು ಈ ಗುಣಗಳು? ಹಂಗೆ ಇರೋದು ಅಂದ್ರೆ ತಂದೆಯವ್ರು ನೋಡ್ಕೊಳ್ತಿದ್ದೆ ಅಥವಾ ದೊಡ್ಡಪ್ಪವರಿಂದ ಬಂದಿದ್ದ? ಬ್ಲಡ್ ಎಲ್ಲ ಬಂದ್ಬಿಟ್ಟೈತಿ, ತಾಳ್ಮೆ ಅನ್ನೋದು ಬಂದ್ಬಿಟ್ಟಿದೆ. ನೀವು ಯುವಕರಿಗೆ ಆ ಸಂದೇಶ ಕೊಡಕ್ ಇಷ್ಟಪಡ್ತೀರಾ? ಈಗ ರೈತರಿಗೆ ಬರೋಂತ ಸವಲತ್ತುಗಳನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಒದಗಿಸ್ತಾ ಇದ್ದೀರಾ? ನಾವು ಇರೋದು ಈಗೆಲ್ಲ ಆನ್ಲೈನ್ ಐತೆ ಮೇಡಮ್. ನಾವು ಗ್ರೂಪ್ ಮಾಡಿದೀವಿ, ಈಗ ನಮ್ಮ ಪಂಚಾಯತಿಲಿ ಏನ್ ಬಂದ್ರು ನಾವು ಗ್ರೂಪ್ ಹಾಕೋ, ಇಡೀ ನಮ್ಮ ಊರಿಗೆಲ್ಲ ಗೊತ್ತಾಗ್ಬೋದು. ಆಲ್ಮೋಸ್ಟ್ ಇದು ಬಂದೈತೆ ಕಣ್ರಪ್ಪ, ಹಿಂಗೆ ಹೋಗ್ರಿ, ಹಿಂಗೆ ತಗೊಳ್ರಿ, ಈ ತರ ಸಂದೇಶಗೆಲ್ಲ ಟೆಕ್ನಾಲಜಿ ಫಾಸ್ಟ್ ಮುಂದುವರೆದೈತೆ. ಇಂಗು ಗುಂಡಿಗಳು ಮನೆ ಮನೆಗೆ ತಲುಪಂಗೆ. ಹಾ, ಪ್ರತಿಯೊಂದು ಈಗ ಅವಶ್ಯಕತೆ ಇದ್ರೆ ಬೇಗ ಬರೋಕ ಮಾಡಿ. ಟೆಕ್ನಾಲಜಿಯಿಂದ ನಿಮ್ಗೆ ಉಪಯೋಗ ಆಗ್ತಾ ಇದೆ, ಬೇಗ ಮಾಹಿತಿಗಳನ್ನ ತಿಳಿಸಬಹುದು ಅಂತ. ಗ್ರೂಪ್ ಪಟ್ಟು ನೇರ ಬಂದ್ರು ಆಗ್ತೀವಿ. ಅವರು ಬೇರೆ ಗ್ರೂಪ್ ಇರ್ತಾವಲ್ಲ, ಈಗ ನಮ್ಮ ಪಂಚಾಯತಿ ಇರೋ ಬೇರೆ ಪಂಚಾಯತಿ ಗೊತ್ತಾಗ ಆಗುತ್ತೆ. ಆತರ ಅರಿವು ಮೂಡಿಸ್ತಾ ಇದ್ದೀರಾ. ಮತ್ತೆ ಇವಾಗ ನಿಮ್ಗೆ ರಾಜಕೀಯ ಪ್ರವೇಶ ಮಾಡಕ್ಕೆ ಬೆನ್ನಿಲ್ಲಿ ಬಂದು ನಿಂತಿರೋರು ಯಾರು ಸರ್? ಸದ್ಯಕ್ಕೀಗ ನಮ್ಮ ಮೊದ್ಲು ಇದ್ರು ನಮ್ಮ ರಮ್ಯ ದಿನೇಶ್ ಅಂತ, ದಿನೇಶ್ ಅಂತ ಜಾಗ ಕೊಡ್ತಾರೆ. ನನಗೆ ಪಾಪ ಏನೂ ಗೊತ್ತಿರಲಿಲ್ಲ, ನಮಗೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿರೋ. ಹಿಂಗ್ ಹೋಗು, ಹಿಂಗ್ ಮೊದ್ಲು ಅಧ್ಯಕ್ಷ ಆಯ್ತು ಫಸ್ಟ್. ಅವ್ರಿಗೆ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಪಾಪ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅವ್ರ ಫ್ಯಾಮಿಲಿಗೆ ಹೇಳಕ್ ಇಷ್ಟ. ಎದ್ದಿರೋರು ಇರ್ಬೇಕಿದ್ರೆ ನಿದ್ರಿಸೋರ್ ಯಾಕೆ ಬೇಕು, ಸಿದ್ಧಾಂತ ಇಲ್ಲದಂತ ವೇದಾಂತ ಯಾಕೆ ಬೇಕು? ಮುಂದಿನ ಚುನಾವಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಕಮಲ ಕಮಲ ಹೆಸರಿ ಕಮಲ, ಕೊಟ್ಟುವೆವು ಹೊಸ ಕನ್ನಡ ನಾಡು ನಾವು ಎಂದು ತೊಟ್ಟಿದೆವು ಪಣ. ಕನ್ನಡ ಮಣ್ಣ ಹುಟ್ಟಿ ಎಂದು ಪರಿವರ್ತನೆಯ ಬಂಡಿ ಬಂತು, ಪರಿವರ್ತನೆಯ ಬಂಡಿ ಇದು, ಬದಲಾವಣೆಯ ಬಂಡಿ ಇದು, ನವ ಚೇತನದ ಬಂಡಿ. ಪರಿವರ್ತನೆಯ ಬಂಡಿ ಬಂತು, ಪರಿವರ್ತನೆಯ ಬಂಡಿ ಇದು, ಬದಲಾವಣೆಯ ಬಂಡಿ ಇದು, ನವ ಚೇತನದ ಬಂಡಿ. ಪರಿವರ್ತನೆಯ ಬಂಡಿ ಬಂತು, ಪರಿವರ್ತನೆಯ ಬಂಡಿ ಇದು, ಬದಲಾವಣೆಯ ಬಂಡಿ ಇದು, ನವ ಚೇತನದ ಬಂಡಿ.
ಯಾವ ತರ ಕನಸು ಕಂಡಿದ್ರ ನಾನು ಒಂದು ರಾಜಕೀಯ ಪ್ರವೇಶ ಮಾಡ್ತೀನಿ ಮೆಂಬರ್ ಆಗ್ತೀನಿ ಆಕಸ್ಮಿಕ ಅತಿ ಚಿಕ್ಕ ವಯಸ್ಸಿನಲ್ಲೇ ಆಗಿದ್ದೀರ ಈಗ ಬೈ ಚಾನ್ಸ್ ನಿಮ್ಗೆ ಏನೋ ನೆಕ್ಸ್ಟ್ ಅಧ್ಯಕ್ಷ ಚಾನ್ಸ್ ಸಿಕ್ಕಿದ್ರೆ ತಾವು ತಮ್ಮ ಪಂಚಾಯತಿ ವ್ಯಾಪ್ತಿನ ಯಾವ ರೀತಿ ಮಾದರಿ ಮಾಡ್ತೀರ ಎಲ್ಲಾನು ಒಂದು ಮೇನ್ ಎಲ್ಲಾನು ಯಾ ಈಗ ಒಂದು ಇದು ಒಂದು ಅಪೋಸಿಷನ್ ಇದ್ದೇ ಇರುತ್ತೆ ಮೇನ್ ನಮ್ಮ ಇದ್ರಿಗೆ ಅವ್ರಿಗೆ ಒಳ್ಳೆ ಒಳ್ಳೆ ಕೆಲಸಗಳನ್ನ ಕೊಟ್ಕೊಂಡು ಆ ತರ ಮಾಡಿರೋ ಅವ್ರಿಗೂ ಮಾಡಿರು ಪಾಪ ಅವರು ನಮ್ಮ ಅಪೋಸಿಷನ್ ಅವರು ಮಾಡಿರು ಅಂತ ಈಗ ಅಪೋಸಿಷನ್ ಇಲ್ಲ ಬಿಡಿ ನಮ್ಮ ಪಂಚಾಯತ್ ಹದಿನಾಲ್ಕು ಜನ ಮೆಂಬರ್ ನಾವು ಹಂಗೆ ಇದೀವಿ ಒಳ್ಳೊಳ್ಳೆ ಕೆಲಸಗಳೆಲ್ಲ ಈಗ ನಮ್ಮೂರು ಕೆಲಸಗಳು ಬಂದ್ರು ನಮ್ಮೂರು ಆಲ್ಮೋಸ್ಟ್ ಆಲ್ ಕೆಲಸ ಆಗಿದ್ದಾವೆ ಬೇರೆ ಈಗ ಬೇರೆ ವಾರ್ಡಲ್ಲಿ ಕೆಲಸ ಇರಲ್ಲ ಆಗಿರಲ್ಲ ಅವ್ರಿಗೆ ನಮ್ಮ ವಾರ್ಡ್ ಕೆಲಸನ ಬೇಕಾದ್ರೆ ಕೊಟ್ಟು ಮಾಡ್ಕೊಂಡು ಈ ತರ ನಮ್ಮ ಈಗ ಏನಾದ್ರು ಒಂದು ಬಂದೇ ಇರುತ್ತೆ ನಮ್ಮೂರ್ಗು ಇಷ್ಟು ಅಂತ ಇರುತ್ತಲ್ವಾ ಅದನ್ನ ಬೇಕಾದ್ರಲ್ಲ ಹಾಕೊಂಡು ಮಾಡ್ಕೊಂಡು ಎಲ್ಲಾನ ಸಮಾನತೆಯನ್ನ ತಗೊಂಡೋಗ್ತೀರಾ ಈ ಸಂದರ್ಭದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಹೇಗೆ ಒಗ್ಗಟ್ಟಾಗಿ ನಾವೆಲ್ಲ ಇರಬೇಕು ಆಲ್ಮೋಸ್ಟ್ ಆಲ್ ಎಲ್ಲ ನಮ್ಗೆ ತುಂಬಾ ಚಿಕ್ಕ ಸಖತ್ ಸಪೋರ್ಟ್ ಮಾಡ್ತಾರೆ ಇಷ್ಟಪ್ಪಲ್ವ ಸಖತ್ತು ಸಖತ್ ಎಷ್ಟೇ ಅವ್ನು ಬಿಡಪ್ಪ ಅವನು ಈಗ ಏನ್ ಹೇಳಿದ್ರು ನನ್ನ ಮಾತು ಕೇಳಲ್ಲ ಅಂತಾರೆ ನಮ್ಮ ಹದಿಮೂರು ಜನ ಮೆಂಬರ್ ಅಷ್ಟೇ ಆಮೇಲೆ ಫಸ್ಟ್ ಆಫ್ ಆಲ್ ನಮ್ಮ ಪಿಡಿಓ ಸರ್ ತುಂಬಾ ಅವರಾಗಲಿ ನಮ್ಮ ಬಿಲ್ ಕಲೆಕ್ಟರ್ ಆಗಲಿ ನಮ್ಮ ಕಂಪ್ಯೂಟರ್ ಆಗಲಿ ಸಖತ್ ಸಪೋರ್ಟ್ ಮಾಡ್ತಾರೆ ರಾಜಕೀಯ ಹೊರತುಪಡಿಸಿ ಯಾವ್ದಾರ ಸಂಘ ಸಂಸ್ಥೆಯಲ್ಲಿದ್ದೀರಾ ಆಲ್ಇನ್ ಡೈರಿ ಸೊಸೈಟಿಗಳು ಯುವಕರ ಸಂಘ ಯುವಕ ಸಂಘ ನಮ್ದೇ ಒಂದೈತೆ ಬಸವೇಶ್ವರ ಯುವಕ ಸಂಘ ಅಂತ ಒಂದೇ ಐತೆ ಬೇರೆ ಉದ್ದೇಶಗಳು ಏನ್ ಸರ್ ಅದರಲ್ಲಿ ಇದು ನಮ್ಮ ಜೀವ ಮೇನ್ ಊರು ಊರು ಅಂದ್ರೆ ಒಂದೇನೋ ಒಂದು ಫಂಕ್ಷನ್ ಮಾಡ್ತಿರ್ತೀವಿ ನಮ್ಮ ಸಂಘದಿಂದ ಒಂದು ಫಂಡ್ ಕೊಡ್ತೀವಿ ಈ ದೇವಸ್ಥಾನ ಕಟ್ತಿದ ಎಷ್ಟಾಗುತ್ತೆ ಒಂದ ಆತರ ಮಾಡಿ ಒಂದು ಇಂಪ್ರೂವ್ಮೆಂಟ್ ದುಡ್ಡು ರೆಡಿ ಇರುತ್ತಲ್ಲ ಸ್ಟಾರ್ಟಿಂಗ್ ಇದು ಮಾಡಕ್ ಒಂದು ಹೆಲ್ಪ್ ಆಗುತ್ತೆ ಅಂತ ಒಂದು ಸಂಘ ಮಾಡ್ತೀವಿ ಇನ್ನು ಉಳಿದಿರಂತ ನಾಲ್ಕು ವರ್ಷ ಓದಿಲ್ತಾವ ಏನೇನು ಕೆಲಸ ಕಾರ್ಯಗಳನ್ನ ಪೂರೈಸ್ತೀರ ಆಲ್ಮೋಸ್ಟ್ ಆಲ್ ಮುಂದೆ ಏನೇನು ಬರ್ತೋ ಅಭಿವೃದ್ಧಿ ಕಾರ್ಯಗಳು ಅಂತಕೊಂಡು ಈಗ ಆಲ್ಮೋಸ್ಟ್ ಆಗಿ ಕೆರೆಗೆ ನಮ್ಗೂರ ಕೆರೆಗೆ ನೀರಾಗಿದೆ ಪೈಪ್ಲೈನ್ ಮಾಡ್ತಾರೆ ಇನ್ನೊಂದು ವಾರ ಕ್ಲೋಸ್ ಆಗುತ್ತೆ ಸರ್ ತಾವು ಒಂದು ಎಜುಕೇಟೆಡ್ ಆಗಿ ರಾಜಕೀಯ ಪ್ರವೇಶ ಮಾಡಿದ್ದೀರಾ ಇವಾಗಿನ ರಾಜಕೀಯ ವ್ಯವಸ್ಥೆಗೆ ಎಜುಕೇಶನ್ ಮುಖ್ಯ ಅಂತ ಅನ್ಸುತ್ತ ಖಂಡಿತ ಎಜುಕೇಶನ್ ಮುಖ್ಯ ಮತ್ತೆ ತಳಮೇನೆ ಮುಖ್ಯ ಎಷ್ಟಿರ್ಬೇಕು ಸರ್ ಕನಿಷ್ಠ ಅಂದ್ರೆ ಇರ್ಬೇಕು ಮೇಡಮ್ ನನಗಿಂತ ಇನ್ನೂ ಜಾಸ್ತಿನೇ ಇರ್ಬೇಕು ಅನ್ಸುತ್ತೆ ಓದಿರ್ಬೇಕು ಓದು ಬರಹ ಗೊತ್ತಿದೆ ನಿಮ್ಮ ಗ್ರಾಮದಲ್ಲಿ ಸಂಬಂಧಪಟ್ಟಂಗೆ ಅಂಗನವಾಡಿ ಸರ್ಕಾರಿ ಶಾಲೆಗಳಿದ್ಯಾ ತಾವು ಯಾವ ರೀತಿ ಒತ್ತು ಕೊಡ್ತಾ ಇದೀರಾ ಏನೇ ಒಂದು ಕೇಳೋಣ ಏನು ಇಲ್ಲ ಅಂದಿಲ್ಲ ಅಂದ್ರೆ ಅಲ್ಲಿ ಶುಚಿತ್ವದ ಬಗ್ಗೆ ಮಕ್ಕಳಿಗೆ ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ವಿ ಶಾಲಾ ಕಾಂಪೌಂಡ್ ಮತ್ತೆ ರಿಪೇರಿ ಮಾಡಿಸ್ಕೊಟ್ಟಿದ್ವಿ ಮನೆ ಮೇಡಮ್ ಅವರು ಈಗ ನಾವೇ ಒಂದ ನಾಲ್ಕೈದು ಜನ ಹುಡುಗರು ಹಾಕೊಂಡು ಅವ್ರಿಗೆ ಒಂದ್ ತಿಂಗಳ ಇಷ್ಟು ಬೇರೆ ಮೇಡಮ್ ಬರೋ ತನಕ ನಮ್ಮವ್ರನ್ನ ನೇಮಿಸಿ ಅವ್ರಿಗೆ ನಾವೇ ಒಂದ್ ಮಂತ್ಲಿ ಒಂದ್ 5,000 ಕೊಡ್ತಾ ಇದೀವಿ ಓನಾಗಿ ಕೊಟ್ಟು ನಾವೇ ಇದ್ರ ಕಡೆಯಿಂದ ಈಗ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಅಂದ್ರೆ ಕಡು ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ತಾವೇನಾದ್ರು ತಮ್ಮ ಕೈಯಿಂದ ಸಪೋರ್ಟ್ ಮಾಡ್ತಿದ್ರ ಅಥವಾ ಪಂಚಾಯತಿ ವ್ಯಾಪ್ತಿಯಿಂದ ಏನಾದ್ರು ಬರುತ್ತೆ ಕೊಡ್ಸಿದೀವಿ ಮತ್ತೆ ಶವ ಸಂಸ್ಕಾರ ಮತ್ತೆ ಈಗ ಇರೋದ್ರಲ್ಲ ಅವ್ರ ಈಗ ಮನೆ ಈಗ ಕೊಟ್ಬಿಟ್ಟು ಬಂದ್ವಿ ಚೆಕ್ ಕೊಡ್ತೀವಿ ಎಷ್ಟು ಕೊಡ್ತಾ ಇದೀರ ಪಂಚಾಯತಿ ವ್ಯಾಪ್ತಿಯಿಂದ ಸ್ಯಾಂಕ್ಷನ್ ಮಾಡ್ತಿದ್ದೀರಾ ಅಂಗವಿಕಲ ಮನೆಗಳೆಲ್ಲ ಬರ್ತವೆ ಅವೆಲ್ಲ ಆತರ ಸರ್ ಕಡೆಯದಾಗಿ ತಾವು ಅತಿ ಚಿಕ್ಕ ವಯಸ್ಸಿನಲ್ಲೇ ಈ ಸ್ಥಾನಕ್ಕೆ ಬಂದು ಕೂತಿದ್ದೀರಾ ಕರ್ನಾಟಕದ ಸಮಸ್ತ ಜನತೆಗೆ ಏನ್ ಸಂದೇಶ ಕೊಡ್ತೀರಾ ಅದ್ರ ಜೊತೆ ನಾವು ಕೋವಿಡ್ ಜೊತೆ ಹೋರಾಡ್ತಾ ಇದೀವಿ ಎಲ್ರಿಗೂ ಏನ್ ಹೇಳಬೇಕು ಇಷ್ಟಪಡ್ತೀರಾ ಜನಗಳು ನಮ್ಮನ್ನು ಗೆಲ್ಸ್ಬಿಟ್ಟು ಕಳ್ತಿರ್ತಾರೆ ನಾವು ದುಡ್ಡು ಮಾಡದೇ ಒಂದಲ್ಲ ಅಲ್ಲ ಮೇಡಮ್ ದುಡ್ಡು ಮಾಡದೇ ಒಂದಲ್ಲ ಜನಗಳು ಸಮಸ್ಯೆ ಈಗ ನಾವು ಮಾಡಿರೋ ನೆಟ್ ಇನ್ನೊಂದ್ಸತಿ ಗೆಲ್ಲಿಸ್ತಾರೆ ದುಡ್ಡು ಹಾಗೆ ದುಡ್ಡು ಮಾಡೋದು ದೊಡ್ಡವಲ್ಲ ಈಗ ಏನು ಜನಗಳು ಬೇರೆ ನಮ್ಮವರೆಲ್ಲ ಇದು ಮಾಡ್ಕೊಂಡಿಲ್ಲ ಮೆಂಬರ್ ದುಡ್ಡು ಮಾಡಿರ್ತಾರೆ ಅಷ್ಟೇ ಅಷ್ಟು ದಯವಿಟ್ಟು ಅಲ್ಲ ಸುಳ್ಳು ಈಗ ಸರ್ವಿಸ್ ಮಾಡಕೊಳ್ರೆ ನಾವೇ ಖರ್ಚು ಮಾಡ್ಬೇಕಾಗತ್ತೆ ಈಗ ಇಷ್ಟು ದಿನ ಮಾಡಿರೋ ಕೆಲಸ ತಮ್ಮ ಮನ್ಸಿಗೆ ತೃಪ್ತಿ ತಂದಿದ್ಯಾ ಸರ್ ಖಂಡಿತ ತೃಪ್ತಿ ತಂದ್ರೆ ಜನ ಏನಾರ ಮುಂದೆನೂ ಕೂಡ ನಮ್ಮ ಕೆಲಸ ನೋಡಿ ಅಪೇಕ್ಷೆ ಪಟ್ಟರೆ ನೀವು ರಾಜಕೀಯ ಜೀವನ ಮುಂದುವರಿಸ್ತೀರಾ ಖಂಡಿತ ಮುಂದುವರಿಸ್ತೀರಾ ಓಕೆ ಸರ್ ತಮ್ಮ ರಾಜಕೀಯ ಜೀವನ ಹೀಗೆ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾವು ಆಶಿಸ್ತಾ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಮಾತನಾಡೋದಕ್ಕಾಗಿ ತುಂಬ ಧನ್ಯವಾದಗಳು.